ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್. ನಾನು ನಿಮ್ಮ ನಾವೇಣಿ ಹುಲಿಕೆರೆ. ಇದೀಗ ಹೆಡ್‌ಲೈನ್ಸ್. ಹುಕ್ಕೇರಿ ತಾಲೂಕಿನ ಹಂಚನಾಳು ಗ್ರಾಮದ ಬಿಜೆಪಿ ಹಿರಿಯ ಮುಖಂಡರು, ನೂರಾರು ಕಾರ್ಯಕರ್ತರು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಸಮ್ಮುಖದಲ್ಲಿ ಭಾನುವಾರ ಕಾಂಗ್ರೆಸ್ ಪಕ್ಷ ಸೇರಿದರು. ಪಟ್ಟಣದ ಹಿಲ್ ಗಾರ್ಡನ್ನಲ್ಲಿ ಕಚೇರಿಯಲ್ಲಿ ಶಾಸಕ ಸತೀಶ್ ಜಾರಕಿಹೊಳಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರಿಗೆ ಹೂವಿನ ಹಾರ ಹಾಕುವ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡಿಕೊಂಡು 2023 ವಿಧಾನಸಭೆ ಚುನಾವಣೆ ಗಮನದಲ್ಲಿ ಇಟ್ಟುಕೊಂಡು ಪಕ್ಷ ಸಂಘಟನೆಯಲ್ಲಿ ತೊಡಗಬೇಕು ಎಂದು ಸಲಹೆ ನೀಡಿದರು. ಬಿಜೆಪಿ ಹಿರಿಯ ಮುಖಂಡರಾದ ಶೇಖರ್ ಮುಗುಳಿ, ಡಳ್ಳಪ್ಪ ಚಕಪ್ಕೋಳ್, ಶ್ಯಾಮ್ಗೌಡ್ ಪಾಟೀಲ್, ಕಿರಣ್ ಸಿಂಗ್ ರಜಪೂತ್, ಕಾರ್ಯಕರ್ತರಾದ ರಾಹುಲ್ ಬಡಕುಂದ್ರಿ, ಯಾಸೀನ್ ಮುಲ್ಲಾ, ಮಲ್ಲಪ್ಪ ಬಡಕುಂದ್ರಿ, ಲಕ್ಕಂಗೌಡ ಪಾಟೀಲ್, ಗಣೇಶ್ ಕೆಂಚ್ಗಾರಟ್ಟಿ, ಗಜು ಚೌಗ್ಲಾ, ಮಲ್ಲಪ್ಪ ಚೌಗ್ಲಾ, ರವಿ ಪಾಟೀಲ್, ರಾಜು ಚೌಗ್ಲಾ, ಬಸವಂತ್ ಬಡಕುಂದ್ರಿ, ಸಂಜು ರೇವಣ್ಣವರ್, ಶಿವಾನಂದ್ ಗುಂಡಿ ಸೇರಿದಂತೆ ನೂರಾರು ಜನರು ಕಾಂಗ್ರೆಸ್ ಸೇರ್ಪಡೆಯಾದರು. ಕೆಲವು ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಅದು ವಿಶೇಷವಾಗಿ ನಮ್ಮ ಹಂಚಾಳ ಗ್ರಾಮ ಎಂಕನ್ ಮಾಡಿ ಕಾನ್ಸ್ಟಿಟ್ಯೂನ್ಸಿಲಿ ಬರ್ತದೆ. ಸೊ ಈಗಾಗಲೇ ಭಾಳಷ್ಟು ಜನ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ವಿಶೇಷವಾಗಿ ಎಂಕನ್ ಮಾಡಿ ಇರೋದು, ಬೇರೆ ಕಡೆ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬರಮಾಡಿಕೊಳ್ತಾ ಇದ್ದೀವಿ. ಸೊ ಹೀಗಾಗಿ ಅವ್ರು ಬರೋದ್ರಿಂದ ಕೂಡ ನಮಗೆ ಸ್ವಲ್ಪ ಹೆಚ್ಚಿನ ಶಕ್ತಿ ಬರ್ತದೆ. ಸೊ ನೀವು ಹೇಳ್ದಂಗೆ ಈಗಾಗಲೇ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಇಡೀ ಜಿಲ್ಲೆ ತುಂಬ ಪ್ರವಾಸ ಮಾಡ್ತಾ ಇದ್ದೀವಿ ನಾವು. ಸುಮಾರು 101 ಜಿಲ್ಲಾ ಪಂಚಾಯತಿ ಸ್ಥಾನ ಇದೆ ಜಿಲ್ಲೆಯಲ್ಲಿ. ಸೊ ಅಷ್ಟಕ್ಕೂ ಭೇಟಿ ಕೊಡ್ಬೇಕಂತ ಒಂದು ಪ್ಲ್ಯಾನ್ ಮಾಡಿದ್ವಿ. ಸೊ ಎಲ್ಲ ಕಡೆ ಹೋಗ್ತಾ ಇದ್ದೀವಿ. ಇದೆ ಜನರು ಇದ್ದಾರೆ, ಈಗೆಲ್ಲ ಬೆಳಗ್ಗೆ ನೋಡ್ತಾರಲ್ಲ ಎಷ್ಟೆಲ್ಲ ಜನ ನಮ್ಮ ಕಡೆ ಬರ್ತಾರೆ, ಅವ್ರ ಕೆಲಸ ನಾವು ಮಾಡ್ತೀವಿ, ಜಿಲ್ಲೆ ಎಲ್ಲ ಸಮಸ್ಯೆಗಳನ್ನು ತೊಗೊಂಡು ಇಲ್ಲಿ ಬರ್ತಾರೆ. ಮತ್ತು ಬೇರೆ ತಾಲೂಕಲ್ಲಿ ಕೂಡ ನಾವು ಹೋಗ್ತೀವಿ ಪ್ರತಿ ವಾರ. ಸೊ ಎಲ್ಲ ಕಡೆ ಪಕ್ಷದ ಸಂಘಟನೆ ನಾವು ಮಾಡ್ತಾ ಇದ್ದೀವಿ. ಓಕೆ.